ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದಲ್ಲಿ ರಾಜಕೀಯ ಜಿಲ್ಲಾ ದರ್ಶನ ನಾನು ಅರವಿಂದ ಉಡುಪಿ ಬಿಜೆಪಿಯ ಭದ್ರಕೋಟೆ ಆದರೆ ಈ ಕೋಟೆಗೆ ಕನ್ನ ಹಾಕೋದಕ್ಕೆ ಕೈ ಪಾರ್ಟಿ ಸರ್ವ ಸನ್ನದ್ಧವಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಲಕ್ಕೆ ಬಿಸಿ ಮುಟ್ಟಿಸಿರುವ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕಮಾಲ್ ಮಾಡೋದಕ್ಕೆ ಸಜ್ಜಾಗಿದೆ ಬನ್ನಿ ಹಾಗಾದರೆ ಐತಿಹಾಸಿಕ ಧಾರ್ಮಿಕ ಸುಪ್ರಸಿದ್ಧ ಉಡುಪಿ ಜಿಲ್ಲೆಯ ರಾಜಕೀಯ ದರ್ಶನದ ಹೈಲೈಟ್ಸ್ ನೋಡಿಕೊಂಡು ಬರೋಣ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಉಡುಪಿ ಕೃಷ್ಣನಗರಿ ಮುಕುಂದ ಮುರಾರಿಯ ದೇವಾಲಯ ಐತಿಹಾಸಿಕ ಧಾರ್ಮಿಕ ಶ್ರದ್ಧಾಭಕ್ತಿಯ ಕೇಂದ್ರ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿ ಶ್ರೀಕೃಷ್ಣನ ದರ್ಶನ ಪಡೆದು ಪುನೀತರಾಗ್ತಾರೆ ಯೇಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಸುಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ದೇವಾಲಯಗಳ ನಗರಿ ಕಡಲ ನಗರಿ ಅಷ್ಟ ಮಠಗಳ ಬೀಡು ಉಡುಪಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಉಡುಪಿ ಜಿಲ್ಲೆಯಲ್ಲಿ ಸಾಲು ಸಾಲು ದೇವಾಲಯಗಳಿವೆ ವಿಶ್ವವಿಖ್ಯಾತ ಶ್ರೀಕೃಷ್ಣ ಮಂದಿರ ಕೊಲ್ಲೂರು ಮೂಕಾಂಬಿಕೆ ಕಾರ್ಕಳದ ಗೊಮ್ಮಟೇಶ್ವರ ಚತುರ್ಮುಖ ಬಸದಿ ಅನಂತಶಯನ ದೇವಾಲಯಗಳು ಒಂದ ಎರಡ ಎಲ್ಲ ದೇಗುಲಗಳು ನಿತ್ಯ ಭಕ್ತರಿಂದ ತುಂಬಿರುತ್ತವೆ ಅಂತ ಬೇರೆ ಹೇಳಬೇಕಿಲ್ಲ ತಾನೆ ಪ್ರವಾಸಿಗರಿಗೂ ಉಡುಪಿ ಜಿಲ್ಲೆ ಹೇಳಿ ಮಾಡಿಸಿದ ಜಾಗ ಇಲ್ಲಿನ ಮಲ್ಪೆ ಬೀಚ್ ನೋಡೋದೇ ಕಣ್ಣಿಗೆ ಹಬ್ಬ ಸೇಂಟ್ ಮೇರಿಸ್ ದ್ವೀಪ ಮೂಡುಬಿದರೆಯ ಸಾವಿರ ಕಂಬದ ಬಸದಿ ಹೀಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ಪ್ರವಾಸಿ ತಾಣಗಳಿವೆ ಹಾರ್ವುಡ್ ಆಫ್ ದ ಈಸ್ಟ್ ಎಂಬ ಹೆಗ್ಗಳಿಕೆ ಪಡೆದಿರುವ ಮಣಿಪಾಲ್ ಇರೋದು ಇದೇ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಫೇಮಸ್ ಆಗಿರುವ ಈ ವಿದ್ಯಾಕೇಂದ್ರ ಉಡುಪಿ ಜಿಲ್ಲೆಗೆ ಸಾಕಷ್ಟು ನೇಮು ಫೇಮು ತಂದುಕೊಟ್ಟಿದೆ ಬೇಸಿಗೆ ರಜಾ ದಿನಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಪ್ರಮುಖ ತಾಣಗಳಿಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ ಜೊತೆ ಜೊತೆಗೆ ಚುನಾವಣೆ ಘೋಷಣೆಯಾಗಿರೋದ್ರಿಂದ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ ತುಳುನಾಡಿನ ಮೇಲೆ ಪ್ರಭುತ್ವ ಸಾಧಿಸಲು ವಿವಿಧ ರಾಜಕೀಯ ಪಕ್ಷಗಳು ಭಾರೀ ಲೆಕ್ಕಾಚಾರದಲ್ಲಿ ತೊಡಗಿವೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣಕ್ಕೆ ಉಡುಪಿ ಜಿಲ್ಲೆಯ ಕೊಡುಗೆ ಅಪಾರ ಮಾಜಿ ಸಚಿವ ದಿವಂಗತ ವಿಎಸ್ ಆಚಾರ್ಯ ಹಾಲಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಆಸ್ಕರ್ ಫರ್ನಾಂಡಿಸ್ ಸೇರಿದಂತೆ ಅನೇಕರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯು ಜಿಲ್ಲೆಯಲ್ಲಿ ಭಾರೀ ಸದ್ದು ಮಾಡಿದೆ
ಮತದಾರರು ಬಹಳ ಬುದ್ಧಿವಂತರು ಯಾಕೆ ಕೇಳಿದ್ರೆ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಅಭ್ಯರ್ಥಿಗಳ ಸಾಧನೆಗಳು ಏನಿದೆ ಅವರ ನೈತಿಕತೆ ಏನಿದೆ ಎಲ್ಲವನ್ನ ನೋಡಿ ಮತ ಹಾಕುವಂತ ಒಂದು ಮತದಾರ ವರ್ಗ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಕಂಡುಬರ್ತಾ ಇದೆ ಈ ಬಾರಿ ಕೂಡ ಒಂದು ರೀತಿಯಲ್ಲಿ ಅತ್ಯಂತ ಕುತೂಹಲವಾದ ಒಂದು ಫಲಿತಾಂಶ ಅನ್ನುವಂತದ್ದು ಉಡುಪಿ ಜಿಲ್ಲೆಯಿಂದ ಹೊರಗೆ ಬರುತ್ತೆ ಅನ್ನುವಂತ ನಿರೀಕ್ಷೆ ನಮ್ಮ ಮತದಾರರಲ್ಲಿ ಇದೆ ಒಂದು ಕಾಲದಲ್ಲಿ ಭೂ ಸುಧಾರಣೆ ಇದ್ದಾಗ ಈ ಜನ ಏನು ಮಾಡಿದ್ರು ಕಾಂಗ್ರೆಸ್ ಅನ್ನು ಮೆಚ್ಚಿಕೊಂಡ್ರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಇಂದಿರಾ ಅಂತ ಹೇಳಿದ್ರೆ ಓಟು ಅನ್ನುವ ಅರ್ಥದಲ್ಲಿ ಆ ರೀತಿಯಲ್ಲಿ ಯಾರೇ ನಿಂತರೂ ಕೂಡ ಗೆಲ್ಲುವಂತ ಸ್ಥಿತಿ ಇತ್ತು ಆದರೆ ಈಗ ಸಂಪೂರ್ಣವಾಗಿ ಬದಲಾಗಿದೆ ಹಿಂದುತ್ವ ಅನ್ನುವಂತದ್ದು ಒಂದು ಗಾಳಿ ಬಂತು ಆ ಹಿಂದುತ್ವ ಅನ್ನುವಂತದ್ದು ಕೂಡ ಮತ್ತೆ ಅದು ಹಿಂದೆ ಹೋಗ್ತಾ ಇದೆ ಯಾಕೆ ಕೇಳಿದ್ರೆ ಎಲ್ಲೊಂದು ಕಡೆ ಜನರು ಒಂದು ಒಳ್ಳೆಯ ಆಡಳಿತ ಪ್ರಾಮಾಣಿಕವಾದ ಆಡಳಿತ ಮತ್ತು ಆ ನೈತಿಕತೆ ಆಧಾರಿತವಾದಂತ ಆಡಳಿತವನ್ನು ಜನ ಬಯಸುತ್ತಾರೆ ಅನ್ನುವಂತದ್ದು ಮತದಾರರ ನಿರೀಕ್ಷೆ ಕೂಡ ಅಸೆಂಬ್ಲಿ ಎಲೆಕ್ಷನ್ಗೆ ಸಜ್ಜಾಗಿರುವ ಉಡುಪಿ ಜಿಲ್ಲೆ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಉಡುಪಿ, ಕುಂದಾಪುರ, ಬೈಂದೂರು, ಕಾರ್ಕಳ ಹಾಗೂ ಕಾಪು ಕ್ಷೇತ್ರಗಳಲ್ಲಿ ರಾಜಕೀಯ ಲೆಕ್ಕಾಚಾರ ಜೋರಾಗಿದೆ. ತುಳುನಾಡಿನ ಈ ಜಿಲ್ಲೆಯಲ್ಲಿ ಬಿಲ್ಲವ ಹಾಗೂ ಬಂಟ ಸಮುದಾಯದವರದ್ದೇ ಪ್ರಾಬಲ್ಯ. ಕಳೆದ ಬಾರಿ 5 ಕ್ಷೇತ್ರಗಳ ಪೈಕಿ 4ರಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿತ್ತು. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಗೆದ್ದು ತೃಪ್ತಿ ಪಟ್ಟುಕೊಂಡಿತ್ತು. ಈ ಬಾರಿ ಬಿಜೆಪಿ ಭದ್ರಕೋಟೆ ಅಲುಗಾಡತೊಡಗಿದೆ. ಯಾಕೆಂದ್ರೆ ಮಂತ್ರಿಗಿರಿ ಕೊಡ್ತೀವಿ ಅಂತ ಹೇಳಿ ಅವಮಾನ ಮಾಡಿದ್ದಕ್ಕೆ ಸಿಟ್ಟಾಗಿ ಹಾಲಾಡಿ ಶ್ರೀನಿವಾಸ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಇತ್ತೀಚೆಗೆ ನಡೆದ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಬಿಜೆಪಿಗೆ ತೀವ್ರ ಮುಖಭಂಗವಾಗಿದೆ. 35 ವರ್ಷಗಳ ನಂತರ ಉಡುಪಿ ನಗರಸಭೆ ಬಿಜೆಪಿ ಕೈತಪ್ಪಿ ಕಾಂಗ್ರೆಸ್ ಪಾಲಾಗಿರೋದು ಕಮಲ ಪಾಳೆದಲ್ಲಿ ನಡುಕ ಹುಟ್ಟಿಸಿದೆ. ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚೆನೆ ಏನು ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅಂತೇಳಿ ಕಾರ್ಯಕ್ರಮ ಉಡುಪಿಯಲ್ಲಿ ಪ್ರಮೋದ್ ಮದ್ರೋಜರು ಮಾಡಿದ್ದಾರೆ, ಭಾಳ ಯಶಸ್ವಿ ಆಗಿ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಮಾಡಿದಂತಹ ದಾನ ಧರ್ಮ ಈ ವಿಚಾರವನ್ನು ಮನಗೊಂಡು ಒಳ್ಳೆಯ ವಾತಾವರಣ ಇದೆ. ಯುವಜನತೆ ಇವರನ್ನು ಪ್ರಮೋದನ್ನು ಕೈ ಹಿಡಿದಿದ್ದಾರೆ. ಯುವಜನತೆ ಪ್ರಮೋದ್ ಕೈ ಹಿಡಿದು ಅದರ ರಿಸಲ್ಟ್ ಮೊನ್ನೆ ಏನು ನಗರಸಭೆಯಲ್ಲಿ ನಗರದ ಉಡುಪಿ ನಗರ ಅಂದರೆ BJP ಅಂದ ಎಂಬ ರೀತಿಯಲ್ಲಿತ್ತು. ಅದನ್ನು ಕೂಡ ಉಡುಪಿ ನಗರದೊಳಗೆ BJPಯನ್ನು ಹೊಡೆದು ಕಾಂಗ್ರೆಸ್ ಕೈ ಹಿಡುವ ಮೂಲಕ ಒಳ್ಳೆಯ ವಾತಾವರಣ ಬಂದಿದೆ. ನನ್ನ ಅಂದಾಜಿ ಪ್ರಯಾಸ ಇದರಲ್ಲಿ ಮತದಾರರೇ ಅವರ ಭಾವನೆಯನ್ನು ಬದಲಾವಣೆ ಮಾಡಿ ಕಾಂಗ್ರೆಸ್ನ ಒಲವು ಕಾಂಗ್ರೆಸ್ನ ಪರ ಅಲೆಯನ್ನು ಎಬ್ಬಿಸಿದ್ದಾರೆ. ಒಟ್ಟಾರೆ ಈ ಬಾರಿ ತುಳುನಾಡಿನ ಮೇಲೆ ಯಾರು ಪ್ರಭುತ್ವ ಸಾಧಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. 5 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ರೋಚಕವಾಗಿದೆ. ಉಡುಪಿಯಿಂದ ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಇನ್ನು ಉಡುಪಿ ಜಿಲ್ಲೆಯ ದಿಗ್ಗಜರ ಕ್ಷೇತ್ರಗಳು ಯಾವುವು, ಅಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.